ನಮಸ್ಕಾರ. ರಾಘವೇಶ್ವರ ಶ್ರೀಗಳಿಗೆ ರೆಡಿಯಾಯ್ತಾ ಉರುಳು. ಶ್ಯಾಮ್ ಸಾವಿಗೆ ಕಾರಣರಾದ್ರ ಗೋಸ್ವಾಮಿ ಕಲ್ಲಡ್ಕ ಪ್ರಭಾಕರ್ ಭಟ್. ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿದೆಯಾ ಬಲವಾದ ಸಾಕ್ಷ್ಯ? ಇದೇ ಹೊತ್ತಿನ ಸ್ಪೆಷಲ್ ರಾಘವ ಲೀಲೆ. ನಾನು ನವಿತಾ ಜೈನ್. ರಾಮಚಂದ್ರಪುರ ಮಠದ ಸ್ವಾಮೀಜಿ ರಾಘವೇಶ್ವರ ಶ್ರೀಗಳು, ಇವರ ಮೇಲೆ ಒಂದರ ಮೇಲೊಂದರಂತೆ ಅತ್ಯಾಚಾರದ ಆರೋಪಗಳು ಕೇಳಿ ಬರ್ತಾನೆ ಇವೆ. ಅವುಗಳ ಜೊತೆಗೆ ಒಂದು ಸಾವಿನ ಪ್ರಕರಣವೂ ಇವರ ಮೇಲಿದೆ. ಆದರೆ ಆ ಪ್ರಕರಣ ಈಗ ಶ್ರೀಗಳಿಗೆ ಉರುಳಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಯಾಕಂದ್ರೆ ಸಿಐಡಿ ಅಧಿಕಾರಿಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹಾಗಾದ್ರೆ ಆ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಬನ್ನಿ ನೋಡೋಣ. ರಾಘವೇಶ್ವರ ಶ್ರೀಗೆ ಎದುರಾಯ್ತ ಮತ್ತೊಂದು ಸಂಕಷ್ಟ. ಸ್ವಾಮೀಜಿಗೆ ಉರುಳಾಗುತ್ತಾ ಶ್ಯಾಮ್ ಪ್ರಸಾದ್ ಪ್ರಕರಣ. ರಾಘವೇಶ್ವರ ಸ್ವಾಮೀಜಿ ಅಲಿಯಾಸ್ ಗೋಸ್ವಾಮಿ ಹೊಸನಗರದ ರಾಮಚಂದ್ರಾಪುರ ಮಠದಲ್ಲಿ ಗೋ ಸಂರಕ್ಷಣೆ ಕಾರ್ಯದಿಂದಲೇ ಪ್ರಸಿದ್ಧಿಗೆ ಬಂದವರು. ಇವರ ಭಕ್ತರ ದಂಡು ಕೂಡ ಕಡಿಮೆ ಏನಿಲ್ಲ. ಭಕ್ತಿಯಿಂದ ಬರೋ ಭಕ್ತರಿಗೆ ರಾಘವೇಶ್ವರ ಶ್ರೀಗಳು ರಾಮನ ಪ್ರವಚನಗಳನ್ನು ಹೇಳಿಕೊಂಡು ಬರುತ್ತಿದ್ರು. ಆದರೆ ಹಲವು ವರ್ಷಗಳಿಂದ ಈ ಸ್ವಾಮೀಜಿ ಮೇಲೆ ಒಂದರ ಮೇಲೊಂದರಂತೆ ಆರೋಪಗಳು ಕೇಳಿ ಬರ್ತಾನೆ ಇವೆ. ಅಂಥ ಆರೋಪಗಳಲ್ಲಿ ಇದೀಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಪ್ರಕರಣ. ಈ ಪ್ರಕರಣ ರಾಘವೇಶ್ವರ ಶ್ರೀಗಳಿಗೆ ಉರುಳಾಗೋ ಎಲ್ಲ ಸಾಧ್ಯತೆಗಳನ್ನು ಹುಟ್ಟುಹಾಕಿದೆ. ಶ್ಯಾಮ್ ಪ್ರಸಾದ್, ಇವರ ಸಾವಿಗೂ ಶ್ರೀಗಳಿಗೂ ಏನು ಸಂಬಂಧ? ಎಸ್, ಹೀಗೆ ಸ್ಟ್ರೆಚರ್ ಮೇಲೆ ಹೆಣವಾಗಿ ಹೋಗಿರೋ ಇವರೇ ಶ್ಯಾಮ್ ಪ್ರಸಾದ್ ಶಾಸ್ತ್ರಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ನಿವಾಸಿ. ಈತ ಸಾವನ್ನಪ್ಪಿದ್ದು ಇವತ್ತೋ ನಿನ್ನೆಯೋ ಅಲ್ಲ, 2014 ಆಗಸ್ಟ್ 31, ಅಂದ್ರೆ ಸುಮಾರು 4 ಹಿಂದೆ. ಅದು 2014 ಆಗಸ್ಟ್ 31. ಪುತ್ತೂರಿನ ತನ್ನ ಮನೆಯಲ್ಲಿ ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ನಿಗೂಢವಾಗಿ ಸಾವನ್ನಪ್ಪಿದ್ರು. ಅವರ ಪಕ್ಕದಲ್ಲೇ ತೋಟದ ಕೋವಿ ಇತ್ತು. ಅದೇ ಕೋವಿಯಿಂದ ಶ್ಯಾಮ್ ಪ್ರಸಾದ್ ತನ್ನ ತಲೆಗೆ ಗುಂಡು ಹಾರಿಸಿಕೊಂಡು ಜೀವ ಬಿಟ್ಟಿದ್ರು. ಆದರೆ ಇವರ ಸಾವಿನ ಹಿಂದೆ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳ ಕೈವಾಡವಿದೆ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿದ್ದು. ಯಾಕಂದ್ರೆ ಹೀಗೆ ಹೆಣವಾಗಿ ಹೋಗಿರೋ ಈ ಶ್ಯಾಮ್ ಪ್ರಸಾದ್ ಬೇರೆ ಯಾರೂ ಅಲ್ಲ, ಈ ಹಿಂದೆ ರಾಘವೇಶ್ವರ ಶ್ರೀಗಳ ಮೇಲೆ ಅತ್ಯಾಚಾರ ಆರೋಪದ ದೂರು ದಾಖಲಿಸಿದ್ದ ರಾಮಕಥಾ ಗಾಯಕಿ ಪ್ರೇಮಲತಾ ಅವರ ಗಂಡನ ತಮ್ಮ. ಎಸ್, ಶ್ಯಾಮ್ ಪ್ರಸಾದ್ ಪ್ರೇಮಲತಾ ಅವರ ಗಂಡನ ತಮ್ಮ, ಜೊತೆಗೆ ರಾಘವೇಶ್ವರ ಶ್ರೀಗಳ ಪರಮ ಭಕ್ತನಾಗಿದ್ದ. ಆದರೆ ಅದ್ಯಾವಾಗ ಪ್ರೇಮಲತಾ ಅವರು ಶ್ರೀಗಳ ಮೇಲೆ ಅತ್ಯಾಚಾರದ ದೂರು ದಾಖಲಿಸಿದ್ರು, ಆಗ ಆ ಸುದ್ದಿ ಕಾಡ್ಗಿಚ್ಚಿನಂತೆ ರಾಜ್ಯಾದ್ಯಂತ ಹೊತ್ತಿ ಉರಿದಿತ್ತು. ಹೀಗಾಗಿ ತಮ್ಮ ಅತ್ತಿಗೆ ನೀಡಿರೋ ಕೇಸ್ ವಾಪಸ್ ಪಡೆಯಲು ಸೂಚಿಸುವಂತೆ ಶ್ಯಾಮ್ ಪ್ರಸಾದ್ ಶಾಸ್ತ್ರಿಯ ಮೇಲೆ ಒತ್ತಡ ಹೇರಿದ್ರಂತೆ ರಾಘವೇಶ್ವರ ಶ್ರೀಗಳು. ಈ ಒತ್ತಡ ದಿನ ಕಳೆದಂತೆ ಹೆಚ್ಚಾಗುತ್ತಲೇ ಹೋಗಿತ್ತಂತೆ. ಹೀಗಾಗಿ ಕೊನೆಗೆ ರಾಘವೇಶ್ವರ ಶ್ರೀಗಳು ಮತ್ತು ಅವರ ಅನುಯಾಯಿಗಳ ಟಾರ್ಚರ್ ತಾಳಲಾರದೆ ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಮೃತ ಶ್ಯಾಮ್ ಪ್ರಸಾದ್ ಪತ್ನಿ ಸಂಧ್ಯಾಲಕ್ಷ್ಮಿ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ವರ್ಷಗಳ ಕಾಲ ನಡೆದಿತ್ತು ತನಿಖೆ.
ಕಳೆದ ಸೆಪ್ಟೆಂಬರ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ. ಎಸ್, ಶ್ಯಾಮ್ ಪ್ರಸಾದ್ ಪತ್ನಿ ಸಂಧ್ಯಾ ಲಕ್ಷ್ಮಿ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಬರೋಬ್ಬರಿ 4 ವರ್ಷಗಳೇ ಕಳೆದಿವೆ. ಈ ಮಧ್ಯೆ ಈ ಪ್ರಕರಣದ ತನಿಖೆ ಸಿಐಡಿ ಹೆಗಲೇರಿತ್ತು. ಹೀಗಾಗಿ ವರ್ಷಾನುಗಟ್ಟಲೆ ತನಿಖೆ ನಡೆಸಿದ್ದ ಸಿಐಡಿ ಅಧಿಕಾರಿಗಳು ಕೊನೆಗೂ ಕಳೆದ ತಿಂಗಳು ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ. ಅದನ್ನು ಪುತ್ತೂರಿನ 5ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ನ ಕಂಪ್ಲೀಟ್ ಡೀಟೇಲ್ಸ್ News18 ಕನ್ನಡದ ಬಳಿ ಇವೆ. ಸಿಐಡಿ ಚಾರ್ಜ್ ಶೀಟ್ನಲ್ಲಿ ಏನಿದೆ? ಶ್ಯಾಮ್ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ರ ಶ್ರೀಗಳು? ಸಿಐಡಿ ಪೊಲೀಸರು ರಾಘವೇಶ್ವರ ಶ್ರೀಗಳ ವಿರುದ್ಧ ಪುತ್ತೂರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಅದರಲ್ಲಿ ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ಆತ್ಮಹತ್ಯೆ ಪ್ರಕರಣದಲ್ಲಿ ಶ್ರೀಗಳ ಪಾತ್ರ ಇರೋದು ಸಾಬೀತಾಗಿದೆ. ಹೀಗಾಗಿ ರಾಘವೇಶ್ವರ ಶ್ರೀಗಳಿಗೆ ಬಂಧನದ ಭೀತಿ ಸನಿಹವಾಗುತ್ತಿದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಪ್ರಚೋದನೆಯೇ ಆತ್ಮಹತ್ಯೆಗೆ ಕಾರಣ. ಸಿಐಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ. ಎಸ್, ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ಆತ್ಮಹತ್ಯೆಗೆ ರಾಘವೇಶ್ವರ ಶ್ರೀಗಳ ಪ್ರಚೋದನೆಯೇ ಕಾರಣ ಅಂತೇಳಿ ಸಿಐಡಿ 400 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ಅಣ್ಣ ದಿವಾಕರ್ ಶಾಸ್ತ್ರಿ ಮತ್ತು ಅತ್ತಿಗೆ ಪ್ರೇಮಲತಾ ವಿರುದ್ಧ ಹೇಳಿಕೆ ನೀಡಬೇಕೆಂದು ರಾಘವೇಶ್ವರ ಶ್ರೀಗಳ ಅನುಯಾಯಿಗಳು ಒತ್ತಾಯಿಸಿದ್ರಂತೆ. ಆ ಅನುಯಾಯಿಗಳು ಯಾರು ಗೊತ್ತಾ? ಅವರೇ ಬೋನಂತಾಯ ಶಿವಶಂಕರ್ ಭಟ್ ಮತ್ತು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್. ಆರೋಪಿ ರಾಘವೇಶ್ವರ ಶ್ರೀ, A2 ಆರೋಪಿ ಬೋನಂತಾಯ ಶಿವಶಂಕರ ಭಟ್, A3 ಆರೋಪಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್. ಕಾಗದ ಪತ್ರಗಳಿಗೆ ಸೈನ್ ಮಾಡಿಸಿಕೊಂಡಿದ್ರ ಆರೋಪಿಗಳು? ಶ್ಯಾಮ್ ಪ್ರಸಾದ್ಗೆ ನೀಡಿದ್ರ ಸಿಕ್ಕಾಪಟ್ಟೆ ಟಾರ್ಚರ್. ರಾಘವೇಶ್ವರ ಶ್ರೀಗಳ ಸೂಚನೆ ಮೇರೆಗೆ ಶ್ರೀಗಳ ಅನುಯಾಯಿಗಳಾದ ಬೋನಂತಾಯ ಶಿವಶಂಕರ್ ಭಟ್ ಮತ್ತು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಶ್ಯಾಮ್ ಪ್ರಸಾದ್ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಹೇರಿದ್ರಂತೆ. ತನ್ನ ಅಣ್ಣ ಮತ್ತು ಅತ್ತಿಗೆ ವಿರುದ್ಧವೇ ಹೇಳಿಕೆ ನೀಡಬೇಕು ಅಂತೇಳಿ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂತೆ ಒತ್ತಡ ಹೇರಿದ್ರಂತೆ. ಶೀಟಲ್ಲಿರೋ ಒಂದೊಂದು ಅಂಶ ಕೂಡ ನಿಜಕ್ಕೂ ಬೆಚ್ಚಿ ಬೀಳಿಸ್ತಿದೆ. ಹಾಗಾದ್ರೆ ಸಿಐಡಿ ಚಾರ್ಜ್ ಶೀಟ್ ಅಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಶಗಳೇನಿದೆ? ಅಣ್ಣ ಅತ್ತಿಗೆ ವಿರುದ್ಧ ಸಾಕ್ಷ್ಯ ಹೇಳುವಂತೆ ಒತ್ತಡ ಹೇರಿದಕ್ಕಾಗಿಯೇ ಶ್ಯಾಮ್ ಪ್ರಸಾದ್ ಸುಸೈಡ್ ಮಾಡ್ಕೊಂಡ್ರ, ಇಲ್ಲ ಬೇರೆ ಏನಾದರೂ ಕಾರಣ ಇದೆಯಾ? ಅವೆಲ್ಲವನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ರಾಘವೇಶ್ವರ ಶ್ರೀ ಮತ್ತು ಅವರ ಅನುಯಾಯಿಗಳ ಟಾರ್ಚರ್ನಿಂದಾಗಿಯೇ ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ಆತ್ಮಹತ್ಯೆ ಮಾಡಿಕೊಂಡ್ರ? ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೂ ಮುನ್ನ ಅಣ್ಣನಿಗೆ ಫೋನ್ನಲ್ಲಿ ಹೇಳಿದ್ದೇನು? ಈ ಬಗ್ಗೆ ಸಿಐಡಿ ಚಾರ್ಜ್ ಶೀಟ್ ಅಲ್ಲಿ ಏನಿದೆ, ಎಲ್ಲಿದೆ ನೋಡಿ ಡೀಟೇಲ್ಸ್. ಶ್ಯಾಮ್ ಪ್ರಸಾದ್ ಶಾಸ್ತ್ರಿ
ಹವ್ಯಕ ಬ್ರಾಹ್ಮಣ. ಪುತ್ತೂರು ಸುತ್ತಮುತ್ತಲ ಊರುಗಳಲ್ಲಿ ಒಳ್ಳೆ ಹೆಸರು ಗಳಿಸಿದ್ರು. ವಿವಿಧ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ರು. ಜೊತೆಗೆ ಮಾನ ಮರ್ಯಾದೆಗೆ ಅಂಜುವಂತಹ ವ್ಯಕ್ತಿತ್ವ ಅವರದ್ದು. ಆದರೆ ಅದ್ಯಾವಾಗ ರಾಘವೇಶ್ವರ ಶ್ರೀಗಳು ತಮ್ಮ ಅತ್ತಿಗೆ ಪ್ರೇಮಲತಾ ಅವರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂತೋ ಆಗ ಕುಸಿದು ಹೋಗಿದ್ರು. ಆ ನೋವನ್ನು ಅದೇಗೋ ನುಂಗಿಕೊಂಡೇ ಜೀವನ ಮಾಡ್ತಾ ಇದ್ರು. ಆದರೆ ಅದ್ಯಾವಾಗ ರಾಘವೇಶ್ವರ ಶ್ರೀಗಳೇ ತನ್ನ ಅಣ್ಣ ಮತ್ತು ಅತ್ತಿಗೆಯ ವಿರುದ್ಧ ಕೋರ್ಟ್ನಲ್ಲಿ ಸಾಕ್ಷ್ಯ ಹೇಳಬೇಕು ಅಂತ ಒತ್ತಡ ಹಾಕಿದ್ರು. ಆಗ ಮತ್ತಷ್ಟು ಆತಂಕಕ್ಕೆ ಗುರಿಯಾಗಿದ್ರು. ಈ ಒತ್ತಡ ತಾಳಲಾರದೆ ಕೊನೆಗೆ ತನ್ನ ಮನೆಯಲ್ಲೇ ಗೋವಿಯಿಂದ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ್ರು ಅಂತಾರೆ ಶ್ಯಾಮ್ ಕುಟುಂಬಸ್ಥರು. ಶ್ಯಾಮ್ ಸೂಸೈಡ್ ಹಿಂದಿದೆಯಾ ರಾಘವೇಶ್ವರ ಶ್ರೀ ಪ್ರೇರಣೆ? ಬಲವಂತವಾಗಿ ಸಹಿ ಹಾಕಿಕೊಂಡಿದ್ರ ಆರೋಪಿಗಳು? ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿದೆಯಾ ಬಲವಾದ ಸಾಕ್ಷ್ಯ? ಎಸ್, ಶ್ಯಾಮ್ ಪ್ರಸಾದ್ ಅಣ್ಣ ಅತ್ತಿಗೆ ವಿರುದ್ಧ ಸಾಕ್ಷ್ಯ ಹೇಳುವಂತೆ ಒತ್ತಡ ಕೇಳಿ ಬಂದಿದ್ದಕ್ಕೆ ಸೂಸೈಡ್ ಮಾಡಿಕೊಂಡಿರಲಿಲ್ಲ. ಆದ್ರೆ ಹಿಂದೆ ಮತ್ತೊಂದು ಬಲವಾದ ಕಾರಣ ಇತ್ತು. ಆ ಕಾರಣ ಏನು ಅನ್ನೋದನ್ನು ಸಿಐಡಿ ಅಧಿಕಾರಿಗಳು 400 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರಂತೆ 2014 ಆಗಸ್ಟ್ ತಿಂಗಳಲ್ಲಿ ಆರೋಪಿಗಳಾದ ರಾಘವೇಶ್ವರ ಶ್ರೀ, ಬೋನಂತಾಯ ಶಿವಶಂಕರ್ ಭಟ್ ಮತ್ತು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಶ್ಯಾಮ್ ಪ್ರಸಾದ್ ಶಾಸ್ತ್ರಿಯಿಂದ ಬಲವಂತವಾಗಿ ಸ್ಟ್ಯಾಂಪ್ ಪೇಪರ್ಗಳ ಮೇಲೆ ಸಹಿ ಹಾಕಿಸಿಕೊಂಡಿದ್ರು ಅಂತ ಹೇಳಲಾಗ್ತಿದೆ. ತನ್ನ ಅಣ್ಣ ಅತ್ತಿಗೆ ವಿರುದ್ಧ ಸಾಕ್ಷ್ಯ ಹೇಳಿಲ್ಲ ಅಂದ್ರೆ ನಿನ್ನ ಮೇಲೂ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರಂತೆ. ಆ ಬೆದರಿಕೆಗೆ ಹೆದರಿ ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಚಾರ್ಜ್ ಶೀಟ್ ಹೇಳಿದ್ರು. ಸಮಾಜದಿಂದ ಬಹಿಷ್ಕಾರ ಬೆದರಿಕೆ ಕಾಡುತ್ತಿತ್ತು. ಗುರುಶಾಪಕ್ಕೆ ಗುರಿಯಾಗುವ ಸಂಕಷ್ಟ. ಎಸ್, ಅಫಿಡವಿಟ್ ಕಾಗದ ಪತ್ರಗಳ ಮೇಲೆ ಸೈನ್ ಹಾಕಿಯೂ ಕೋರ್ಟ್ನಲ್ಲಿ ಸಾಕ್ಷ್ಯ ಹೇಳದಿದ್ರೆ ಹವ್ಯಕ ಸಮಾಜದಿಂದ ಬಹಿಷ್ಕರಿಸೋ ಬೆದರಿಕೆ ಹಾಕಿದ್ರಂತೆ ರಾಘವೇಶ್ವರ ಶ್ರೀ ಮತ್ತು ಇವರ ಅನುಯಾಯಿಗಳು. ಅಷ್ಟೇ ಅಲ್ಲ, ಗುರುಶಾಪಕ್ಕೆ ಗುರಿಯಾದ್ರೆ ಪುತ್ತೂರಿನಲ್ಲಿ ಬದುಕೋದು ಅಸಾಧ್ಯ ಅಂತಾನೂ ಬೆದರಿಸಿದ್ರು. ಇದಕ್ಕೆ ಹೆದರ್ಕೊಂಡಿದ್ದ ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ಮುಂಬೈನಲ್ಲಿದ್ದ ತನ್ನ ಅಣ್ಣ ಗಂಗಾಧರ್ ಶಾಸ್ತ್ರಿಗೆ ಫೋನ್ ಮಾಡಿ ತನ್ನ ಅಳಲನ್ನು ತೋಡಿಕೊಂಡಿದ್ದ. ಹೀಗಂತ ಖುದ್ದು ಗಂಗಾಧರ್ ಶಾಸ್ತ್ರಿ ಅವರೇ ನ್ಯೂಸ್ 18 ಕನ್ನಡಕ್ಕೆ ಫೋನ್ನಲ್ಲಿ ತಿಳಿಸಿದ್ದಾರೆ. ನನಗೆ ಒತ್ತಡ ಹೇರಿದ ಬಗ್ಗೆ ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ನನಗೆ 2 ದಿವಸದಿಂದ ಅವನು ಫೋನ್ ಮಾಡಿ ಹೇಳ್ತಾ ಇದ್ದ. ದಿನಾಲು ಬಾಂಬೆಯಲ್ಲಿದ್ದೆ, ನಾನು ಬಾಂಬೆಯಲ್ಲಿ ಅಡ್ವೊಕೇಟ್ ಆಗಿದ್ದೇನೆ. ನನಗೆ ಬಾಂಬೆಗೆ ಅವನು ಫೋನ್ ಮಾಡಿ ಹೇಳ್ತಾ ಇದ್ದ, ನನಗೆ ಈ ತರ ಒತ್ತಡ ಹೇಳ್ತಾ ಆಗ್ತಾ ಇದ್ದಾರೆ, ನನಗೆ ಅಲ್ಲಿ ಅಫಿಡವಿತ್ ಹೋಗಿ ಸೈನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ನೋಟರಿ ಇದ್ರಲ್ಲಿ ಎದುರುಗಡೆ ಸೈನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಅಣ್ಣ ಅತ್ತಿಗೆ ವಿರುದ್ಧ ನಾನು ಸಾಕ್ಷಿ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದ್ರಲ್ಲಿ ನನಗೆ ಹೋಗ್ಬೇಕಾಗಿ ಬರ್ತಾ ಉಂಟು, ನನ್ನ ಮೇಲೆ ಒತ್ತಡ ಆಗ್ತಾರೆ, ಅದ್ರಲ್ಲಿ ನನಗೆ ಬಹಿಷ್ಕಾರ ಆಗ್ತಾರೆ, ಇಲ್ಲಿ ಊರಲ್ಲಿ ಬಹಿಷ್ಕಾರ ಹಾಕ್ಲಿಕ್ಕೆ ಎಲ್ಲ ರೆಡಿ ಆಗಿರುತ್ತೆ. ರಾಘವೇಶ್ವರ ಶ್ರೀಗಳು ಹೇಳಿದಂತೆ ನಡೆದುಕೊಳ್ಳದಿದ್ರೆ ಶ್ಯಾಮ್ ಪ್ರಸಾದ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗಟ್ಟೋ ಬೆದರಿಕೆ ಹಾಕಿದ್ರು. ಒಂದೊಮ್ಮೆ ಜೈಲಿಗೆ ಹೋಗಿ ಬಂದ್ರೆ ಊರಿನ ಜನರ ಮುಂದೆ ತಲೆ ತಗ್ಗಿಸಬೇಕಾಗುತ್ತೆ ಅಂತ ಹೆದರ್ಕೊಂಡಿದ್ರು ಶ್ಯಾಮ್ ಪ್ರಸಾದ್. ಹೀಗಾಗಿಯೇ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರಂತೆ. ಕನ್ವಿಕ್ಟ್ ಆದ್ರೆ ಒಂದು ನಾಚಿಕೆ ಸಂಗತಿ, ಕನ್ವಿಕ್ಟ್ ಆಗಿಲ್ಲ ಅಂತ ಹೇಳಿ ಆದ್ರೆ ಅರೆಸ್ಟ್ ಬರೀ ಅರೆಸ್ಟ್ ಅಲ್ಲಿ ಏನಾಗುದಿಲ್ಲ, ಅದಕ್ಕೆ ನಾವು ಬಿಡ್ಸ್ಕೊಂಡು ಬರ್ತೇನೆ, ಏನು ಹೆದರ್ಬೇಡ ನೀನು ಅಂತ ಹೇಳಿದ್ದೆ. ಆದ್ರೆ ಅವನು ಹೇಳಿದಾಗಲಿ ನನಗೆ ಇಲ್ಲಿ ಉಳ್ಕೊಳ್ಳೋದು ಕಷ್ಟ ಆಗ್ಬಹುದು, ಹೆಂಡತಿ ಮಕ್ಕಳನ್ನು ಸಾಕೋದು ಕಷ್ಟ ಆಗ್ಬಹುದು, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದ. ಈ ತರದ ಒತ್ತಡದ ಸಿಚುವೇಶನ್ ಅಲ್ಲಿ ಅದು ಹಳ್ಳಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಹಳ್ಳಿಯಲ್ಲಿ ಇರುವನು, ಆಮೇಲೆ ಹಲವಾರು ಸಮಾಜ ಸಂಸ್ಥೆಗಳಲ್ಲಿ ಅವನು ಒಟ್ಟು ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಆ ಯೋಜನೆ, ಈ ಯೋಜನೆ ಅಂತ ಸುಮಾರು ಒಂದು ಪುತ್ತೂರಲ್ಲಿ ವಿವೇಕಾನಂದ ವಿದ್ಯಾಮಂದಿರದಲ್ಲಿ ಅವನು ಕಮಿಟಿಯಲ್ಲಿ ಇದ್ದ. ಹೀಗೆ ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳು ಸುಮಾರು 400 ಪುಟಗಳ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಅದರ ಆಧಾರದ ಮೇಲೆ ಪುತ್ತೂರು ನ್ಯಾಯಾಲಯ ಈ ವಿಚಾರಣೆಯನ್ನು ಅಕ್ಟೋಬರ್ 31 ಕೈಗೆತ್ತಿಕೊಳ್ಳಲಿದೆ. ಜೊತೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಬೋನಂತಾಯ ಶಿವಶಂಕರ್ ಭಟ್ ವಿರುದ್ಧ ವಾರಂಟ್ ಜಾರಿ ಮಾಡಿತ್ತು. ಜೊತೆಗೆ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ವಿರುದ್ಧ ಸಮನ್ಸ್ ಹೊರಡಿಸಿತ್ತು.
ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ರಾಮಕಥಾ ಗಾಯಕಿ ಪ್ರೇಮಲತಾ ಅತ್ಯಾಚಾರ ಪ್ರಕರಣದಲ್ಲಿಯೂ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಆ ಪ್ರಕರಣದಲ್ಲಿ ರಾಘವೇಶ್ವರ ಶ್ರೀಗಳು ಜೈಲಿಗೆ ಹೋಗ್ತಾರೆ ಅಂತಾನೆ ಎಲ್ಲರೂ ಭಾವಿಸಿತ್ತು. ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಎದ್ದು ಕಂಡಿತ್ತು. ಹೀಗಾಗಿ 2016 ಮಾರ್ಚ್ 31 ನ್ಯಾಯಾಲಯ ಪ್ರೇಮಲತಾ ಅತ್ಯಾಚಾರ ಪ್ರಕರಣವನ್ನ ಕೈಬಿಟ್ಟಿತ್ತು. ಆದ್ರೆ ಇದೀಗ ಪ್ರೇಮಲತಾ ದಂಪತಿ ಈ ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದಾರೆ. ಆದ್ರೆ ಇದೇ ಪ್ರಕರಣದಲ್ಲಿ ಸಾಕ್ಷ್ಯ ಹೇಳಬೇಕಾಗಿದ್ದ ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಆ ಸೂಸೈಡ್ ಪ್ರಕರಣ ಇನ್ನೂ ಜೀವಂತವಾಗಿದೆ. ಹಾಗಾದ್ರೆ ರಾಘವೇಶ್ವರ ಶ್ರೀಗಳು ಈ ಪ್ರಕರಣದಲ್ಲಿ ತಗಲಾಕೊಂತಾರ? ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಶ್ರೀಗಳ ಮೇಲಿದೆ ಮತ್ತೊಂದು ಅತ್ಯಾಚಾರ ಆರೋಪ. ಎಸ್, ದೇವರ ಹೆಸರಿನಲ್ಲಿ ಆಧ್ಯಾತ್ಮದ ಉಪದೇಶ ನೀಡುತ್ತಿದ್ದ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಸ್ವಾಮೀಜಿ ಧಾರ್ಮಿಕ ಕ್ಷೇತ್ರಗಳಲ್ಲೇ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗುತ್ತಿದ್ದರು ಅನ್ನೋ ಆರೋಪಗಳಿವೆ. ಆರ್ಥಿಕ ಬಿಕ್ಕಟ್ಟಿನಿಂದ ನರಳುತ್ತಿರೋರು ಮತ್ತು ಮುಕ್ತ ಮಹಿಳೆಯರನ್ನು ಮಂಚಕ್ಕೆ ಕರೆಯುತ್ತಿದ್ರು ಸ್ವಾಮೀಜಿ. ಒಂದೊಮ್ಮೆ ಅವರು ಲೈಂಗಿಕ ಕ್ರಿಯೆಗೆ ಒಪ್ಪದಿದ್ರೆ ದೈವಿಯ ಅಸಂತೋಷಕ್ಕೆ ಗುರಿಯಾಗುತ್ತೀಯಾ ಎಂದು ಬೆದರಿಸುತ್ತಿದ್ರು ಅನ್ನೋ ಆರೋಪಗಳಿವೆ. ಅಂತ ಆರೋಪಗಳಲ್ಲಿ ಕೋರ್ಟ್ ಮೆಟ್ಟಿಲೇರಿತ್ತು ಶಿವಮೊಗ್ಗದ ಹೊಸನಗರ ತಾಲೂಕಿನ ಯಕ್ಷಗಾನ ಕಲಾವಿದೆಯ ಪ್ರಕರಣ. ಎಸ್, 2006 ಹತ್ತನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದ ಯಕ್ಷಗಾನ ಕಲಾವಿದೆ ಮಠಕ್ಕೆ ಹೋದ ಸಂದರ್ಭದಲ್ಲಿ ದೇವರ ಹೆಸರಲ್ಲಿ ರಾಘವೇಶ್ವರ ಶ್ರೀಗಳು ಅತ್ಯಾಚಾರವೆಸಗಿದ್ರಂತೆ. ನಂತರ 2012 ಆಗಸ್ಟ್ನಲ್ಲಿ ಚಾತುರ್ಮಾಸ ವೃತ್ತದ ವೇಳೆ ಸ್ವಾಮೀಜಿ ಮತ್ತೊಮ್ಮೆ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದರು ಎಂದು ಅವರು ಆರೋಪಿಸಿದರು. ಅಷ್ಟೇ ಅಲ್ಲ, ಆ ದಿನ ತೊಟ್ಟಿದ್ದ ಬಟ್ಟೆಗಳನ್ನು ಸಿಐಡಿ ಅಧಿಕಾರಿಗಳಿಗೆ ಒಪ್ಪಿಸಿತು. ಈ ಪ್ರಕರಣ ಸಿಐಡಿ ತನಿಖಾ ಹಂತದಲ್ಲಿದೆ. ಅದೇನೇ ಇರಲಿ, ಒಟ್ಟು 4 ವಿವಿಧ ಪ್ರಕರಣಗಳಲ್ಲಿ ರಾಘವೇಶ್ವರ ಸ್ವಾಮೀಜಿ ಆರೋಪಿಯಾಗಿದ್ದಾರೆ. ಹೀಗಾಗಿ ಸ್ವಾಮೀಜಿಗೆ ಸದಾ ಬಂಧನದ ಭೀತಿ ಕಾಡ್ತಾನೇ ಇದೆ. ಹಾಗಾದ್ರೆ ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಘವೇಶ್ವರ ಶ್ರೀ ಬಂಧನವಾಗುತ್ತಾ? ಈ ಪ್ರಕರಣದಲ್ಲಿ ರಾಮಚಂದ್ರಪುರ ಮಠದ ನಡೆ ಏನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಐಡಿ ಈಗಾಗಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ರಾಘವೇಶ್ವರ ಶ್ರೀಗಳ ಬಂಧನವಾಗುತ್ತಾ? ರಾಮಚಂದ್ರಪುರ ಮಠದ ಮುಂದಿನ ನಡೆ ಏನು ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಚಾರ್ಜ್ ಶೀಟ್ ನಂತರ ಶ್ರೀಗಳ ನಡೆ ಏನು? ಶ್ರೀಗಳಿಗೆ ಕಾಡುತ್ತಿದೆಯಾ ಬಂಧನದ ಭೀತಿ? ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಪ್ರಕರಣದಲ್ಲಿ A1 ಆರೋಪಿ ರಾಘವೇಶ್ವರ ಶ್ರೀಗಳು, A2 ಆರೋಪಿ ಬೋನಂತಾಯ ಶಿವಶಂಕರ್ ಭಟ್ ಮತ್ತು A3 ಆರೋಪಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್, ಈ 3 ಟಾರ್ಚರ್ ನಿಂದಾಗಿಯೇ ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸಿಐಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದೆ. ಖಚಿತ ಮಾಹಿತಿ ಕಲೆ ಹಾಕಿಯೇ ಸಿಐಡಿ ಚಾರ್ಜ್ ಶೀಟ್ ರೆಡಿ ಮಾಡಿರುತ್ತೆ. ಹೀಗಾಗಿ ಸ್ವಾಮೀಜಿ ಮತ್ತು ಅವರ ಅನುಯಾಯಿಗಳ ಬಂಧನವಾಗುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಸಿಐಡಿ ಸಲ್ಲಿಸೋ ಚಾರ್ಜ್ ಶೀಟ್ ಅನ್ನು ಸಾಮಾನ್ಯವಾಗಿ ಕೋರ್ಟ್ ಕೂಡ ಮಾನ್ಯ ಮಾಡುತ್ತೆ. ಯಾಕೆಂದ್ರೆ ಸಿಐಡಿಯು ಸಾಕಷ್ಟು ಪರಿಶ್ರಮದಿಂದ ಸಾಕ್ಷ್ಯ ಕಲೆ ಹಾಕಿ ವಿಚಾರಣೆ ನಡೆಸಿ ವರದಿ ತಯಾರಿಸಿದೆ. ಈಗಾಗಲೇ ದೋಷಾರೋಪ ಪಟ್ಟಿ ಫೈಲ್ ಆಗಿರೋದ್ರಿಂದ ಇದೇ 31 ನ್ಯಾಯಾಲಯ ಈ ಬಗ್ಗೆ ವಿಚಾರಣೆ ನಡೆಸಲಿದೆ. ಅಗತ್ಯ ಬಿದ್ರೆ ನ್ಯಾಯಾಲಯ ಸಾಕ್ಷಿಗಳನ್ನು ಕರೆದು ಮತ್ತೆ ವಿಚಾರಣೆ ನಡೆಸುತ್ತೆ. ಈ ವೇಳೆ ಮಠದ ಪರ ವಕೀಲರಿಗೂ ವಾದ ಮಂಡಿಸಲು ಅವಕಾಶ ಇರುತ್ತೆ. ಸಾಕ್ಷಿಗಳ ಕೊರತೆಯನ್ನು ತೋರಿಸಿ ಪ್ರಬಲವಾದ ಮಂಡಿಸಬಹುದು. ಸ್ವಾಮೀಜಿಯನ್ನ ಬಂಧನದಿಂದ ಪಾರು ಮಾಡಲು ಮಠಕ್ಕೆ ಇರುವುದು ಇದೊಂದೇ ಅವಕಾಶ. ಬಹುಶಃ ಈ ಎಲ್ಲ ಪ್ರಕ್ರಿಯೆಗಳು ನಡೆಯಲು 1-2 ಹಿಡಿಯುತ್ತೆ. ಇನ್ನು ಶ್ಯಾಮ್ ಪ್ರಸಾದ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಐಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಚಾರ್ಜ್ ಶೀಟ್ ಬಗ್ಗೆ ರಾಮಚಂದ್ರಾಪುರ ಮಠದಲ್ಲಿಯೂ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಒಂದು ವೇಳೆ ಇದೇ 31 ವಿಚಾರಣೆ ನಡೆದು ಆರೋಪ ಸಾಬೀತಾದ್ರೆ, ಶ್ರೀಗಳ ಬಂಧನಕ್ಕೆ ಪೊಲೀಸರು ಮುಂದಾದ್ರೆ ಏನು ಮಾಡಬೇಕು ಅನ್ನೋ ಬಗ್ಗೆ ಗಹನ ಚರ್ಚೆ ನಡೆಯುತ್ತಿದೆ. ಪರ್ಯಾಯ ಕಾನೂನು ಕ್ರಮಗಳ ಬಗ್ಗೆಯೂ ಕಾರ್ಯತಂತ್ರ ನಡೆಯುತ್ತಿದೆ. ಅರೆಸ್ಟ್ ವಾರಂಟ್ಗೂ ಮುನ್ನ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿ ಬಂಧನದಿಂದ ಶ್ರೀಗಳನ್ನು ಪಾರು ಮಾಡಲು ಶತಪ್ರಯತ್ನ ನಡೆಯುತ್ತಿದೆ. ಒಂದು ವೇಳೆ ಶ್ರೀಗಳ ಬಂಧನ ಖಚಿತವಾದಲ್ಲಿ ಕರಾವಳಿ ಭಾಗದಲ್ಲಿ ಪ್ರಬಲವಾಗಿರುವ ರಾಮಚಂದ್ರಾಪುರ ಮಠದ ಭಕ್ತರು ರೊಚ್ಚಿಗೇಳುವ ಸಾಧ್ಯತೆ ಇದೆ.
ಬಲಿಷ್ಠ ಸಮುದಾಯದ ಆಕ್ರೋಶವು ಪರಿಸ್ಥಿತಿಯನ್ನು ಯಾವ ಮಟ್ಟಿಗಾದರೂ ತಂದು ನಿಲ್ಲಿಸಬಹುದು. ಸಿಐಡಿ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಎಲ್ಲ ಭವಿಷ್ಯದ ಬೆಳವಣಿಗೆಗಳಿಗೆ ನೇರ ಕಾರಣವಾಗಲಿದೆ. ಹೀಗಾಗಿ ಈ ಪ್ರಕರಣ ಮುಂದೆ ಯಾವ ತಿರುವು ಪಡೆಯಲಿದೆಯೋ ಆ ರಾಮಚಂದ್ರನೇ ಬಲ್ಲ. ಈ ಸಲ ಸಿಐಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರೋ ದೋಷಾರೋಪ ಪಟ್ಟಿಯಲ್ಲಿ ಬಲವಾದ ಸಾಕ್ಷಿಗಳಿವೆ. ಆರೋಪಿಗಳು ಶ್ಯಾಮ್ ಪ್ರಸಾದ್ ಶಾಸ್ತ್ರಿಗೆ ಫೋನ್ನಲ್ಲಿ ಬೆದರಿಕೆ ಹಾಕಿದ್ರಂತೆ. ಆ ಕಾಲ್ ರೆಕಾರ್ಡ್ ಡೀಟೇಲ್ಸ್ ಪ್ರಮುಖ ಸಾಕ್ಷ್ಯವಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಾಘವೇಶ್ವರ ಶ್ರೀಗಳಿಗೆ ಬಂಧನದ ಭೀತಿ ಹೆಚ್ಚಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ ಈ ಹೊತ್ತಿನ ಸ್ಪೆಷಲ್ ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.